ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ನನ್ನನ್ನ ನನ್ನ ಮಗುವಿಂದ ದೂರ ಮಾಡಬೇಡಿ ಬೇಕಿದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ ಧರ್ತಿ ಕಾರ್ತಿಕ್ ಹಾ ಮಾಮ್ ಏನಾಯ್ತು ಏನು ಯೋಚನೆ ಮಾಡ್ತಾ ಇದೀಯಾ ಏನು ಇಲ್ಲ ಮಾಮ್ ನನಗೆ ಗೊತ್ತು ನೀನು ದೀಪ ಬಗ್ಗೆ ಯೋಚನೆ ಮಾಡ್ತಿದೀಯಾ ಇವತ್ತು ಅವಳನ್ನ ನೋಡಿದಾಗ ಪಾಪ ನನಗೂ ತುಂಬಾ ಸಂಕಟ ಆಗ್ಬಿಡ್ತು ಆದ್ರೆ ಏನು ಮಾಡೋದು ಕಾರ್ತಿಕ್ ಪರಿಸ್ಥಿತಿ ಹೀಗೆಲ್ಲ ಮಾಡಿಸ್ಬಿಡ್ತು ನಮ್ಮ ಪದ್ಮಿನಿಗೆ ಮಗು ಆಗಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ಒಂದು ಹೆಣ್ಣು ಕಷ್ಟಪಡೋದನ್ನ ನೋಡಿ ನನಗೆ ಸಂತೋಷ ಆಗುತ್ತೆ ಹೇಳು ನನಗೆ ತುಂಬಾ ಹಿಂಸೆ ಆಗ್ತಿದೆ ನಿನಗೆ ಗೊತ್ತಲ್ಲ ಏನು ಮಾಡಕಾಗಲ್ಲ ಈಗ ಆದ್ರೆ ಒಂದು ವಿಷಯ ನೆನಪಿಟ್ಕೋ ನೀನಾಗೆ ದೀಪಕ್ ಮೋಸ ಮಾಡಿಲ್ಲ ನನ್ನ ಮತ್ತೆ ಪದ್ಮಿನಿ ಒತ್ತಾಯಕ್ಕೋಸ್ಕರ ಹೇಗ್ ಮಾಡಿದ್ಯಾ ಎಲ್ಲ ಪಾಪ ನಾನೇ ಹೊರ್ತೀನಿ ನೀನ್ ತಲೆ ಕೆಡಿಸ್ಕೋಬೇಡ ನನಗೋಸ್ಕರ ಪದ್ಮಿನಿಗೋಸ್ಕರ ಇಷ್ಟೆಲ್ಲಾ ಮಾಡಿದ್ಯಲ್ಲ ನಿನ್ನ ಋಣ ನಾವು ಯಾವತ್ತೂ ತೀರ್ಸಕಾಗಲ್ಲ ಮಾಮ್ ಇದೇನಿದು ಹಾಗೆಲ್ಲ ಮಾತಾಡಬೇಡಿ ನನ್ನ ಪ್ರತಿ ಉಸಿರು ನಿಮ್ಮ ಋಣದಲ್ಲಿ ಮುಳುಗಿದೆ ಮಾಮ್ ನಾನು ಬದುಕ್ತಿರೋದೆ ನಿಮ್ಮ ದಯೆಯಿಂದ ನನಗೆ ನೀವು ಜೀವನ ಕೊಟ್ಟಿದ್ದೀರಾ ಮಾಮ್ ಅದಕ್ಕೆ ನಾನು ಏನು ಮಾಡಿದ್ರು ಕಡಿಮೆನೇ ಪ್ಲೀಸ್ ನನ್ನ ಹತ್ರ ಋಣ ಅಂತೆಲ್ಲ ಮಾತಾಡಬೇಡಿ ನಿನ್ನ ನೋಡಿದ್ರೆ ಹೆಮ್ಮೆ ಆಗುತ್ತೆ ಕಾರ್ತಿಕ್ ಹೆತ್ತ ಮಗನಿಗಿಂತ ಹೆಚ್ಚು ನೀನು ರಿಯಲಿ ಪ್ರೌಡ್ ಆಫ್ ಯು ಆ ದೀಪ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡ ಕೆಲಸದ ಕಡೆ ಗಮನ ಕೊಡು ಶೂರ್ ಮಾಮ್ ಸವಿತಾ ಆಚೆ ಹೋಗಿದ್ದಾರೆ ಒಂದ್ ನಿಮಿಷ ಯಜಮಾನ್ರೆ ಕಾಫಿ ತರ್ತೀನಿ ಬೇಗ ತಗೋ ಬಾ ಏನ್ ಮಾಡ್ತಾ ಇದ್ದಾನೆ ತಗೊಳ್ಳಿ ಯಜಮಾನ್ರೆ ಎಲ್ಲಿಗೆ ಹೊರಟ್ರಿ ಯಜಮಾನ್ರೆ ಇನ್ನು ಎಲ್ಲಿಗೆ ಯಾವ್ದಾರು ಕೆಲಸ ಹುಡುಕ್ಬೇಕಲ್ಲ ಅಪ್ಪ ಎಲ್ಲೂ ಜಾಸ್ತಿ ಹುಡುಕಕ್ ಹೋಗ್ಬೇಡಿ ಆಯಾಸ ಮಾಡ್ಕೋಬೇಡಿ ಒಂದೆರಡ್ ಕಡೆ ಹುಡುಕಿ ಸಿಗ್ಲಿಲ್ಲ ಅಂದ್ರೆ ವಾಪಸ್ ಮನೆ ಬಂದ್ಬಿಡಿ ಹಾಗೆಲ್ಲ ಮಾಡಕ್ಕಾಗುತ್ತ ಪುಟ್ಟ ಇವತ್ತು ಎಲ್ಲರೂ ಕೆಲಸ ಹುಡುಕ್ಲೇಬೇಕು ಈ ಕಷ್ಟ ಸುಮ್ಮನೆ ಬಿಡುತ್ತಾ ದಿನ ಎದ್ದು ತಲೆ ಮೇಲೆ ಕುಣಿತಾ ಇರುತ್ತೆ ಹೋಮನ ಮಾಡಿಸುತ್ತೆ ತಲೆ ಭಾರ ಅನ್ಸೋಷ್ಟು ಹಿಂಸೆ ಕೊಡುತ್ತೆ ಮೊದಲು ಅದನ್ನು ಇಳಿಸ್ಬೇಕು ಇಳಿಸ್ಬೇಕು ಅಂದ್ರೆ ಏನು ಮಾಡ್ಬೇಕು ಹೇಳು ಕೆಲಸ ಮಾಡ್ಬೇಕಮ್ಮ ಇಲ್ಲಪ್ಪ ನಾನು ನನ್ನ ಪ್ರೊಡ್ಯೂಸರ್ ಹತ್ರ ಮಾತಾಡ್ತೀನಿ ಅವರು ಅಣ್ಣನ ಕೆಲಸ ಕೊಡ್ತಾರೆ ಇನ್ ಕೇಳ್ತೀಯಾ ಅವರು ಕೊಡ್ತಾರೆ ಆದ್ರೆ ಇವನು ಹೋಗಿ ಮಾಡ್ಬೇಕಲ್ಲ ಎಲ್ಲೋದಮ್ಮ ರಾತ್ರಿ ಕುಡ್ಕೊಂಡು ಬಂದಿದ್ರು ಮಾವ ಆಚೆ ಹಾಕಿದ್ದೆ ಬೆಳಗ್ಗೆ ಹೋಗಿ ನೋಡಿದ್ರೆ ಅವರಲ್ಲಿ ಇರಲಿಲ್ಲ ಕೇಳಿಸ್ತು ಅವನು ಕೂಗಾಡ್ತಾ ಇದ್ದಿದ್ದು ನಾಲಾಯಕ್ ಅದು ಹ್ಯಾಕ್ ಕಸ್ತೂರಿ ಹೋಟೆಲ್ ಉಟ್ಬಿಟ್ಟು ನಾವು ಅವನಿಗೇನಾದರೂ ನಾಚಿಕೆಯ ಜವಾಬ್ದಾರಿ ಇದೆಯಾ ಏನು ಮಾಡೋಕ್ಕಾಗುತ್ತೆ ನಾವು ಅನುಭವಿಸ್ಬೇಕು ನಾ ಮಾಡಿದ ಕರ್ಮ ಬಲವಂತವಾದರೆ ನೀನೇನು ಮಾಡುವೆಯೋ ರಂಗ ಅಂತ ಕಸ್ತೂರಿ ಹಾಡ್ತಾ ಇದ್ಲು ಹಾಗೆ ಆಗೋಯ್ತು ನಮ್ಮ ಬದುಕು
ಏನ್ ಮಾಡಕಾಗುತ್ತೆ, ಎಲ್ಲಾನು ಅನುಭವಿಸಬೇಕಲ್ಲ. ನಾನು ಬರ್ತೀನಿ. ಜಾಗ ಕೊಟ್ಟಿದ್ದಕ್ಕೆ ನನ್ನನ್ನೇ ಯಾರು ಅಂತ ಕೇಳ್ತಿದ್ಯಾ? ನಿನ್ ಜನ್ಮಕ್ಕೆ ಬಾಯ್ಲಿ ನೋಡು ಶೇಖರ್ ಏನ್ ಮಾಡ್ಕೊಂಡಿದ್ದಾನೆ ಅಂತ. ಕುಡ್ದಿಲ್ಲಿ ಬಿದ್ದಿದ್ದಾನೆ. ಅಕ್ಕಪಕ್ಕದವ್ರು ನೋಡಿದ್ರೆ ನಮ್ಮನ್ ಏನ್ ಅನ್ಕೊಳಲ್ಲ. ಒಂದ್ 4 ಬಕೆಟ್ ನೀರ್ ತಂದು ಇವನ್ ತಲೆ ಮೇಲೆ ಸೊರೆ ತರಬಿಡ. ಶೇಖರ ಹೇಳು ಏನಾಯ್ತ ನಿಂಗೆ? ಏ ಶೇಖರ, ಏ ಅಜ್ಜಿ ನೀರ್ ತರ್ಲ. ಏ ಸಾಕು, ಸುಮ್ನೆ ಇರೆ, ಮೊದ್ಲ ಅವನ್ನ ಒಳಗ್ ಕರ್ಕೊಂಡು ಹೋಗೋಣ. ಏನ ಕರ್ಮಾನ ಕರ್ಮ ನೇರ ಅಭ್ಯಾಸ ಎಲ್ಲ ಕಲ್ತ್ಕೊಂಡು ಕರ್ಮ ಅನುಭವಿಸ್ಬೇಕು. ದುಡ್ಡು ಗಿಡ್ಡು ಇಟ್ಕೊಂಬೇಡ ಮನೇಲಿ. ನಿನ್ನ ಒಡವೆಗಳನ್ನ ಬಿಟ್ಕೊಡು, ನಾನು ಬ್ಯಾಂಕ್ ಲಾಕರಲ್ಲಿ ತೊಗೊಂಡಿರ್ತೀನಿ. ಇಲ್ಲದೇ ಆದ್ರೆ ಅದನ್ನು ಕುಡಿದು ಮಾರ್ಬಿಡ್ತಾನೆ ಅವನು. ಅಯ್ಯೋ ಸುಜಾತ, ಎಲ್ಲಿಗಮ್ಮ ಹೊರಟಿ? ನಮ್ಮನ್ನೆಲ್ಲ ಬಿಟ್ಟು ಇನ್ನೆಲ್ಲಿಗೆ ಹೋಗ್ಲಿ? ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ನನಗೂ ಸಾಕಾಗಿದೆ ಅಜ್ಜಿ. ನನ್ನ ಜೀವನ, ನನ್ನ ಮಗು ಜೀವನ ನಾನು ಯಾಕೆ ಸುಮ್ಮನೆ ಹಾಳು ಮಾಡ್ಕೊಳ್ಳಿ? ಕೆಲಸ ಇಲ್ಲ, ಕಾರ್ಯ ಇಲ್ಲ, ಕುಡಿಯೋದು ಕದಿಯೋದು ಬರೀ ಇಷ್ಟೇ ಆಗೋಗ್ಬಿಟ್ಟಿದೆ ಅವ್ರದು. ನನಗೇನು ಬೇರೆ ಗತಿ ಇಲ್ವಾ? ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ, ಯಾವ್ದಾನ ಕೆಲಸ ನೋಡ್ಕೋತೀನಿ, ನನ್ನ ಮಗುನ ಚೆನ್ನಾಗಿ ಸಾಕೋತೀನಿ. ನಾನು ಒಂದು ಕ್ಷಣನೂ ಈ ಮನೇಲಿ ಇರಲ್ಲ ಅಜ್ಜಿ. ನಾನು ಹೊರಡ್ತೀನಿ. ನನ್ನ ಮಾತು ಕೇಳಮ್ಮ. ಸುಜಾತ ನನ್ನ ಮಾತು ಕೇಳೆ. ಪೇಪರ್ನವ್ರು ಎಷ್ಟು ಜನ ಬಂದಿದ್ದಾರಲ್ಲ, ಆಚಾರ್ಯ ಮನೆ ತನ್ನ ಮಗು ಬಗ್ಗೆ ಕೇಳಕ್ಕಿರ್ಬೇಕು. ಹರಿಓಂ ಹರಿಓಂ ಹರಿಓಂ. ಹಾ, ಎಲ್ಲ ಚೆನ್ನಾಗಿದ್ದೀರಾ? ಓಹೋಹೋಹೋ, ಏನಮ್ಮ ನೀನು ಬಂದ್ಬಿಟ್ಟಿದ್ಯಾ? ಇತ್ತೀಚೆಗೆ ನಾನು ಪ್ರವಚನಕ್ಕೆ ಬರೋದೇ ನಿಲ್ಲಿಸ್ಬಿಟ್ಟಿದ್ಯಲ್ಲ ನೀನು, ಬೇರೆ ಎಲ್ಲ ಕಡೆ ಬರ್ತಾ ಇದ್ದೆ. ಎಲ್ಲ ಕಡೆ ಹೇಳಿದ್ದೆ ಹೇಳ್ತಿರಲ್ಲ ಸರ್, ಹಾಗೆ ಬರೋದು ಬಿಟ್ಬಿಟ್ಟಿದಾರೆ ಅನ್ಸುತ್ತೆ. ತರ್ಲೆ ತರ್ಲೆ ಇದೆಯಾ ನೀನು? ನೀನು ಬಂದಿದ್ಯಾ ನನ್ನ ಪ್ರವಚನಕ್ಕೆ? ಏನ್ ಮೇಡಮ್ ಬರಕ್ಕೆ ಹೇಳಿದ್ರಿ? ನಿಮ್ಮೆಲ್ರಿಗೂ ಒಂದು ವಿಶೇಷವಾದ ಸುದ್ದಿ ಇತ್ತು, ಅದನ್ನ ತಿಳಿಸೋಣ ಅಂತಾನೆ ಕರೆದೆ. ಏನು ವಿಷಯ ಮೇಡಮ್? ನಿಮ್ದು ಹೊಸ ಇನ್ಸ್ಟಿಟ್ಯೂಟ್ ಕಟ್ಟಿದ್ದಾಯ್ತಾ? ಇನಾಗ್ರೇಷನ್ ಯಾವಾಗ? ಇಲ್ಲ ಇಲ್ಲ, ಆ ವಿಷಯ ಅಲ್ಲ, ಇದು ಬೇರೆ ವಿಷಯ. ಮತ್ತೆ ಬೇರೆ ಏನ್ ಮೇಡಮ್, ಮತ್ತೆ ಬೇರೆ ಯಾವ್ದಾದ್ರು ಪ್ರಾಜೆಕ್ಟ್ ಶುರು ಆಗ್ತಿದ್ಯಾ? ಇಲ್ಲ ಇಲ್ಲ, ಅದು ಅಲ್ಲ. ಒಂದ್ ನಿಮಿಷ ತಾಳ್ಮೆ, ತಾಳ್ಮೆ ಇರಬೇಕು. ತಾಳಿದವನು ಬಾಳಿಯಾನು.
ಪರಿಚಯ ನಿಮಗಿದೆ. ನಮ್ಮ ಮನೆಗೆ ಒಬ್ಬರು ಹೊಸ ಸದಸ್ಯರು ಬಂದಿದ್ದಾರೆ. ಈ ಮಗು ಕಾರ್ತಿಕ್ ಮತ್ತೆ ಪದ್ಮಿನಿ ಆಚಾರ್ಯ ಅವರ ಮಗು, ನನ್ನ ಮೊಮ್ಮಗು. ಇದರ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಒಂದು ಅಮೋಘವಾದ ಹೆಸರನ್ನು ಹುಡುಕ್ತಾ ಇದೀವಿ. ಆ ಗಳಿಗೆಗೆ ನಿಮ್ಮನ್ನೆಲ್ಲರನ್ನೂ ಕರಿತೀವಿ, ತಲೆ ಕೆಡಿಸ್ಕೋಬೇಡಿ. ಹಾ, ಫೋಟೋ ತಗೊಳ್ಳಿ, ಫೋಟೋ ತಗೊಳ್ಳಿ. ಆ ಮಗು ನಂದು, ನಾನು ಅದರ ತಾಯಿ. ನಾನಿಲ್ಲಿ ಮೂಲಲ್ಲಿ ನಿಂತಿದ್ದೀನಿ. ಅವರೆಲ್ಲ ನಗ್ತಿದ್ದಾರೆ. ಯಾಕೆ ಹೀಗಾಗ್ತಿದೆ ನನಗೆ? ಯಾಕೆ ನನ್ನ ಮಗು ನನ್ನಿಂದ ದೂರ ಹೋಗ್ತಿದೆ? ಇದೇ ಒಳ್ಳೆ ಸಮಯ. ಪೇಪರ್ ಅವರೆಲ್ಲ ಇದ್ದಾರೆ. ಇವ್ರ ಮುಂದೆ ನಿಜ ಏನು ಅಂತ ಹೇಳಬೇಕು. ಆಕೆಲ್ರಿಗೂ ಗೊತ್ತಾಗತ್ತೆ ನಾನೇ ಕಾರ್ತಿಕ್ ಹೆಂಡತಿ, ಆ ಮಗು ನಂದು ಅಂತ. ನಾನೀಗ ಅಳ್ತಿದ್ರೆ ನ್ಯಾಯ ಸಿಗಲ್ಲ. ಸಿಕ್ಕದೇ ಇರೋ ನ್ಯಾಯನ ಬಿಡಬಾರ್ದು, ಕೆಟ್ಟಿಸ್ಕೋಬೇಕು. ಈ ಆಚಾರ್ಯ ಮನೆ ತಂದವರು ಎಂಥವ್ರು ಅಂತ ಎಲ್ರಿಗೂ ನಿಜ ಗೊತ್ತಾಗಬೇಕು. ಇದೇ ಒಳ್ಳೆ ಸಮಯ. ಏನ್ ಮಾಡಕ್ ಹೊರಟಿದ್ದೆ? ಇನ್ನೇನ್ ಮಾಡ್ಲಿ, ಅದು ನನ್ ಮಗು. ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಅದನ್ನ ಕೇಳ್ಕೊಂಡು ನನ್ ಸುಮ್ನೆ ಕೂತಿರ್ಬೇಕಾ? ನಾನ್ ಪೇಪರ್ ಅವ್ರ ಹತ್ರ ಎಲ್ಲ ಹೇಳ್ತೀನಿ. ಆ ಮಗುಗ್ ಜನ್ಮ ಕೊಟ್ಟಿದ್ ನಾನು, ಈ ಮನೆ ಸೊಸೆ ನಾನು, ಕಾರ್ತಿಕ್ ಹೆಂಡತಿ ನಾನು ಅಂತ. ಬುದ್ಧಿ ಇದೆಯಾ ನಿನ್ಗೆ? ಪ್ರಶ್ನ ಅವ್ರ ಹತ್ರ ಹೇಳ್ಬಿಟ್ರೆ ಅವ್ರ್ ನಂಬಿಡ್ತಾರ? ನಿನ್ನ ನೀನ್ ನೋಡ್ಕೊಂಡಿದ್ಯಾ? ಮೆಂಟಲ್ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡ್ ಬಂದಂಗಿದ್ಯಾ? ಯಾರು ನಿನ್ನ ನಂಬ್ತಾರೆ? ಹೂ ವಿಲ್ ಬಿಲೀವ್ ಯು? ಹುಚ್ಚಿ ಅಂತ ಹೇಳ್ಕೊಂಡು ನಗ್ತಾರೆ ಅಷ್ಟೇ. ಆಚಾರ್ಯ ಮನೆತನನ ಎದುರು ಹಾಕೊಂಡ್ರೆ ಬದುಕಕ್ಕಾಗತ್ತಾ? ಮಗುಗ್ ಕರ್ಕೊಂಡು ಎಲ್ಲಿಗೆ ಹೋಗ್ತೀಯಾ? ಹೇಗ್ ಸಾಕ್ತೀಯಾ? ಯಾರು ಸಹಾಯ ಮಾಡ್ತಾ ನಿನ್ಗೆ? ಇಲ್ಲಿ ನೋಡು, ಮಗು ಇಷ್ಟು ದೊಡ್ಡ ಮನೇಲಿ ಬೆಳೀತಾ ಇದೆ. ನಿನ್ ಮಗು ಚೆನ್ನಾಗಿರತ್ತೆ ಬಿಡು. ನೋಡು, ಸುಳ್ಳು ಹೇಳೋದು ವೆರಿ ಈಸಿ, ಆದ್ರೆ ಆ ಸುಳ್ಳನ್ನ ಸಾಬೀತ್ ಮಾಡೋದು ವೆರಿ ಡಿಫಿಕಲ್ಟ್. ನಿನ್ನಿಂದ ಆಗಲ್ಲ ಬಿಡು. ಅದಕ್ಕೆ ಐ ವಿಲ್ ಗಿವ್ ಯು ಅ ಗುಡ್ ಸಜೆಷನ್. ನಿನಗೆ ಕಾರ್ತಿಕ್ ಜೊತೆ ಮದ್ವೆನೇ ಆಗಿಲ್ಲ ಅನ್ಕೋ, ನೀನು ಮಗುನ ಹೆತ್ತೇ ಇಲ್ಲ ಅನ್ಕೊಂಬಿಡು. ಎಲ್ಲ ಮರ್ತು ಬಿಡು. ಏನು ಎಲ್ಲ ಮರ್ತು ಬಿಡ್ಬೇಕಾ? ನಾನ್ ಮಗುನ ಹೆತ್ತಿದ್ದೀನಿ ಅನ್ನೋದು ಮರ್ತು ಬಿಡ್ಬೇಕಾ? ನೀ ಒಂದ್ ಹೆಣ್ಣಾಗಿ ನೀವೇ ಮಾತು ಹೇಳ್ತಿದ್ದೀರ ಆತ? ಅಷ್ಟು ಸುಲಭವಾಗಿ ಮರ್ಯೋದಕ್ಕೆ? ಅದು ಚೆನ್ನಾಗಿದೆ ಅಂತ ಅಂಗಡಿಯಲ್ಲಿ ತಂದು ಗೊಂಬೆ ಅಲ್ಲ, ನನ್ನ ರಕ್ತ ಹಂಚ್ಕೊಂಡು ನನ್ನ ಹೊಟ್ಟೆಲಿ ಚಿಗರದ ಜೀವ ಅದು. ಅದು ಬೆಳೆಯೋ ಒಂದೊಂದು ಕ್ಷಣನು ನಾನು ಖುಷಿಯಿಂದ ಅನುಭವಿಸಿದ್ದೀನಿ. ಹೊಟ್ಟೆಲಿ ಅದು ಕಾಲಿಂದ ಒದ್ದಾಗ ನಾನು ಆನಂದ ಪಟ್ಟಿದ್ದೀನಿ. ಒಂದೊಂದು ಉಸಿರಲ್ಲೂ ನನ್ನ ಕನಸುಗಳನ್ನ ಆ ಜೀವದ ಜೊತೆ ಹಂಚ್ಕೊಂಡಿದ್ದೀನಿ. ಯಾವ ತಾಕನ್ನ ನನ್ನನ್ನ ಅಮ್ಮ ಅಂತ ಕರೆಯುತ್ತೋ ಅಂತ ಕನ್ವರ್ಸ್ತಾ ಒಂದೊಂದು ಕ್ಷಣನೂ ಕಳೆದಿದ್ದೀನಿ. ಅಂತ ಮಗುನ ಹೆತ್ತೇ ಇಲ್ಲ ಅನ್ಕೋಬೇಕಾ? ಹೇಗ್ ಸಾಧ್ಯ ಆತೆ? ನಿಮ್ ಮೆತ್ರಕ್ ಬೆಳೆದಿರೋ ಮಗನ್ನೇ ನಿಮಗ್ ಬಿಟ್ಟಿರ್ಬೇಕು ಅಂದ್ರೆ ಸಂಕಟ ಆಗುತ್ತೆ. ನನ್ ಮಗು ಇನ್ನು ಹಸುಗೋಸು, ಅದೇ ನೀ ಕೈಯಲ್ಲಿ ಎತ್ಕೋಬೇಕು, ಎದೆ ಕೌಚ್ಕೋಬೇಕು, ತೊಡೆ ಮೇಲೆ ಮಲ್ಗಿಸ್ಕೋಬೇಕು, ಮುಂತಾಡ್ಬೇಕು ಅಂತ ನನಗನ್ಸಲ್ವಾ? ಹೇಳಿ ಅತ್ತೆ,
ಕನ್ಸಲ್ವಾ? ನೋಡು, ನಿನ್ನ ಈ ಸ್ಪೀಚ್ನ ಯಾರು ಇಲ್ಲಿ ಕೇಳಲ್ಲ, ಯಾರು ನಂಬದು ಇಲ್ಲ. ಬೆಟರ್ ನೀನ್ ಇಲ್ಲಿಂದ ಹೊರಟೋಗು. ಗೋ, ಗೆಟ್ ಔಟ್. ಇಲ್ಲ, ನಾನು ಆ ಪೇಪರ್ ಅವ್ರ ಹತ್ರ ಇರೋ ವಿಷಯ ಹೇಳೇ ಹೇಳ್ತೀನಿ. ನನ್ ಮಗುನ ತಗೊಂಡೇ ತಗೋತೀನಿ. ಹೋಗೋ, ಸುಜಾತ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ, ಕರ್ಕೊಂಡ್ ಬಾ ಹೋಗೋ. ಹೌದು ಶೇಖರ, ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ಮಗುನ್ ಕರ್ಕೊಂಡು ಅವಳು ತಾಯಿ ಮನೆ ಕಡೆ ಹೊರಟಿದ್ದಾಳೆ. ಹೋಗ್ ಕರ್ಕೊಂಡ್ ಬಾ. ಇದೆಲ್ಲ ನಿನ್ನಿಂದಾನೆ ಆಗಿರೋದು. ನೋಡೋ, ನನ್ ಮರಿ ಮಗು ನನ್ ಕೈ ಬಿಟ್ಟು ಹೋದ್ರೆ ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಜೀವನ್ ಪರಿ ಅಂತ ನಿನ್ನ ಕ್ಷಮಿಸಲ್ಲ. ನಡಿಯ ನಡಿ, ಓ ಕರ್ಕೊಂಬ ನಡಿ. ಹೋಗೋ. ಮತ್ತೆ ಯಾಕೆ ಬಂದೆ ಇಲ್ಲಿ? ಈ ಮನೆಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ಮತ್ತೆ ಮತ್ತೆ ಬಂದ್ರೆ ನಾನ್ ಕೆಟ್ಟವಳಾಗ್ಬೇಕಾಗತ್ತೆ. ಕೆಟ್ಟವ್ರು ಆಗ್ಬಿಟ್ಟಿದ್ದೀರಲ್ಲ ಅಮ್ಮ. ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ನಾನ್ ಈ ಮನೆ ಕಾಲಿಟ್ಟೆ. ಯಾಕಷ್ಟು ಪ್ರೀತಿ ತೋರಿಸಿದ್ರಿ? ಹುಟ್ಟಾನೆ ಕಳ್ಕೊಂಡಿದ್ದ ಅಮ್ಮನ್ನ ನಾನ್ ನಿಮ್ಮಲ್ಲಿ ಕಂಡೆ. ಆದ್ರೆ ನೀವು ಮಾಡಿದ್ದೇನು? ಇದು ಸರಿನಾ? ತಾಯಿ ಮಗುನ ಬೇರೆ ಮಾಡೋದು ಮಹಾಪಾಪ. ಇದು ನಿಮ್ಗೆ ನ್ಯಾಯ ಅನ್ಸತ್ತಾ? ದೀಪಾ, ಕಿರುಚಬೇಡಿ. ನೀವು ಕಿರುಚಿದ್ರೆ ನಾನು ಹೆದರ್ಕೊಳ್ಳಲ್ಲ. ಚಿಕ್ಕನ್ನಿಂದ ಸಾಕಷ್ಟು ನೋವು ಸಂಕಟನ ಸಹಿಸ್ಕೊಂಡಿದ್ದೀನಿ. ಇದನ್ನು ಸಹಿಸ್ಕೋತೀನಿ ಅಂತ ಅನ್ಕೋಬೇಡಿ. ನನಗ್ ನನ್ ಮಗು ಬೇಕು, ನನ್ ಗಂಡ ಬೇಕು. ನೋಡು, ಇಲ್ಲಿ ನಾನ್ ಅನ್ಕೊಂಡಾಗೆ ಎಲ್ಲ ನಡೆಯೋದು, ನೀನ್ ಹೇಳ್ದಾಗೆಲ್ಲ ಆಗಲ್ಲ. ನೀನ್ ಈ ಮನೆಗ್ ಬಂದ ಕೆಲ್ಸ ಮುಗೀತು. ನೀನಾಗೆ ಹೋದ್ರೆ ನಿನಗೆ ಕ್ಷೇಮ. ನಾನಷ್ಟು ಸುಲಭವಾಗಿ ನನ್ ಮಗುನ ನನ್ ಗಂಡನ ಬಿಡಕ್ಕಾಗಲ್ಲ. ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ.